ಇಂದು ರಾಷ್ಟ್ರೀಯ ಕ್ರೀಡಾ ದಿನ. ಅಂದ್ರೆ ಹಾಕಿಯ ಲೆಜೆಂಡ್ ಅಥವಾ ದಂತಕಥೆ ಅಂತ ಕರೆಸಿಕೊಳ್ಳುವ ಮೇಜರ್ ಧ್ಯಾನ್ ಚಂದ್ ಅವರ ಹುಟ್ಟುಹಬ್ಬವನ್ನ ಅವರ ನೆನಪಿಗಾಗಿ, ಅವರ ಸ್ಮರಣಾರ್ಥವಾಗಿ ಇಂದು ಕ್ರೀಡಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗುತ್ತೆ. ಬನ್ನಿ ಹಾಗಾದ್ರೆ ಅವರು ಯಾವ ರೀತಿ ಆಟವನ್ನು ಆಡ್ತಾ ಇದ್ರು, ಅವರ ಹಿನ್ನೆಲೆಯನ್ನು ಸ್ವಲ್ಪ ತಿಳ್ಕೊಂಡು ಬರೋಣ. ಇಂದು ರಾಷ್ಟ್ರೀಯ ಕ್ರೀಡಾ ದಿನ. ಹಾಕಿ ದಂತಕತೆ ಎನಿಸಿರುವ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ಈ ದಿನವನ್ನ ಪ್ರತಿ ವರ್ಷವೂ ಕೂಡ ಆಚರಿಸಲಾಗುತ್ತೆ. ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳ ಮಹತ್ವವನ್ನ ಒತ್ತಿ ಹೇಳಲು ಮತ್ತು ಭಾರತೀಯ ಹಾಕಿಯಲ್ಲಿ ಮೇಜರ್ ಧ್ಯಾನ್ ಚಂದ್ ಅವರ ಪರಂಪರೆಯನ್ನ ನೆನಪಿಸಿಕೊಳ್ಳಲು ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನ ಆಚರಿಸಲಾಗುತ್ತೆ. ಇದರ ಅಂಗವಾಗಿ ದೆಹಲಿಯ ಮೇಜರ್ ಧ್ಯಾನ್ ಚಂದ್ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಇಂದು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಮೇಜರ್ ಧ್ಯಾನ್ ಚಂದ್ ಪ್ರತಿಮೆಗೆ ಪುಷ್ಪ ನಮನವನ್ನ ಸಲ್ಲಿಸಿದ್ರು. ಅಥ್ಲೀಟ್ಗಳನ್ನ ಭೇಟಿ ಮಾಡಿದ ಸಚಿವರು ತಾಯಿಯ ಹೆಸರಲ್ಲಿ ಗಿಡ ಯೋಜನೆ ಅಂಗವಾಗಿ ಸಸಿ ನೆಟ್ಟರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿ, ದೇಶದ ನಾಗರಿಕರು ಸದೃಢ ಆರೋಗ್ಯದಿಂದ ಇರಬೇಕು, ಆರೋಗ್ಯವಂತ ನಾಗರಿಕರು ಆರೋಗ್ಯಕರ ಜೀವನವನ್ನು ನಡೆಸಬೇಕಾದ್ರೆ ಈ ತರಹ ದೈಹಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದರು. यानी कि 2047 में विकसित भारत बनाने के लिए देश के हर नागरिक स्वस्थ रहे, उसके लिए हर नागरिक फिट रहना आवश्यक है और फिट रहने के लिए खेलना आवश्यक है. इसलिए हर कोई देश के नागरिक अपने व्यस्त समय में से दिन में एक घंटा निकाल के अपनी रुचि की कोई न कोई गेम्स खेले और फिट रहे. मैं भी आज राष्ट्रीय खेल दिन के अवसर पर एक घंटे के लिए मेरी रुचि की गेम्स फुटबॉल खेलूंगा.